ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸತ್ಯಗಾಲ ಗ್ರಾಮದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಮನೆಗಳಿಗೆ ತೆರಳಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂಆರ್ ಮಂಜುನಾಥ್ ಅವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಲ್ಲದೆ ಆರ್ಥಿಕ ಸಹಾಯವನ್ನ ಮಾಡಿದರು. ಬಳಿಕ ಸುದ್ದಿಗಾರರೊಡನೆ ಮಾತನಾಡಿದ ಮಂಜುನಾಥ್ ಅವರು, ಹನೂರು ಕ್ಷೇತ್ರದಲ್ಲಿ ಕೊರೋನಾ ರೋಗಿಗಳ ಸಾವಿನ ಸಂಖ್ಯೆ ಹೆಚ್ಚಾಗಲು ಇಲ್ಲಿನ ಶಾಸಕರ ವೈಫಲ್ಯವೇ ಕಾರಣ ಅಂತ ಆರೋಪವನ್ನ ಮಾಡಿದರು. ಕ್ಷೇತ್ರದ ಹಲವಾರು ಕಡೆಗಳಲ್ಲಿ ಪ್ರಾಥಮಿಕ ಕೇಂದ್ರಗಳು ಮುಚ್ಚಲ್ಪಟ್ಟಿವೆ. ಇದರಿಂದ ಜನರಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರಕುತ್ತಿಲ್ಲ. ಈ ಕಾರಣದಿಂದ ರೋಗಿಗಳು ಮೃತಪಟ್ಟಿದ್ದಾರೆ ಅಂತ ಮಂಜುನಾಥ್ ಆರೋಪ ಮಾಡಿದರು. ಇನ್ನು ಮೂರನೇ ಅಲೆ ಬರುವ ಮುನ್ನವೇ ಕ್ಷೇತ್ರದಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯಗಳು ದೊರಕುವಂತೆ ಶಾಸಕ ನರೇಂದ್ರ ಈಗಲಾದರೂ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಮಂಜುನಾಥ್ ಹೇಳಿದರು. ಇನ್ನು ಇದೇ ವೇಳೆ ಮಂಜುನಾಥ್ ಅವರು ಹತ್ತನೇ ತರಗತಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬಿ ಶುಭಾಶಯಗಳನ್ನು ಕೋರಿದರು. ಅತಿ ಎಚ್ಚರಿಕೆಯಿಂದ ಪರೀಕ್ಷೆ ನಡೆಸುವಂತೆ ಅಧಿಕಾರಿಗಳಿಗೆ ಸಲಹೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಶಿವಮೂರ್ತಿ, ಜೆಡಿಎಸ್ ಮುಖಂಡರಾದ ಮಂಜೇಶ್, ಮುರುಗೇಶ್ ಮತ್ತಿತರರಿದ್ದರು. ಕರೋನಾ ಇವತ್ತು ಇಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಒಂದು ವೈಜ್ಞಾನಿಕವಾದ ಒಂದು ವ್ಯವಸ್ಥಿತವಾಗಿ ಅದನ್ನು ತಡೆಗಟ್ಟಲಿಕ್ಕೆ ಶ್ರಮ ಪಡೆದೇ ಇವತ್ತಿನ ಈ ಕ್ಷೇತ್ರ ಶಾಸಕರು ವೈಫಲ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಈ ಸಾವಕ್ಕೆ ಇಷ್ಟು ಆಗಲಿಕ್ಕೆ ಏನು ಜಿಲ್ಲಾಡಳಿತ ಕ್ರಮ ವಹಿಸಿದ್ರು ಸಹ ಅದನ್ನು ತಡೆಗಟ್ಟಲಿಕ್ಕಾಗಲಿಲ್ಲ. ಕಷ್ಟ ಅಂತಂದರೆ ಜ್ವರ ಅಥವಾ ಇವಾಗೇನು ಕರೋನಾ ಸಂದರ್ಭದಲ್ಲಿ ಇನ್ನೆಲ್ಲಿ ಪ್ರಾಥಮಿಕವಾಗಿ ಅವರಿಗೆ ತಿಳುವಳಿಕೆ ಹೇಳೋದೆಲ್ಲಿಂದ? ಏನು ಅಂಗನವಾಡಿ ಕಾರ್ಯಕರ್ತರು ನಿಜವಾಗ್ಲೂ ಅವರ ಗಾನ ಅವರೇ ಗಾನ ಇಲ್ಲಾಂದಿದ್ರೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಅವರು ಅವ್ರ ಮಟ್ಟಕ್ಕೆ ಅವ್ರು ಭಾಳಷ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಅದನ್ನು ಒಂದಷ್ಟು ತಡೆದಿದ್ದಾರೆ, ಆದರೆ ಅವ್ರ ಜನರನ್ನು ಎಚ್ಚರಿಸಿದ್ದಾರೆ. ಅದೇ ರೀತಿ ಶಾಸಕರಲ್ಲಿ ನಿಂತು ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಕ್ಕಂಥ ಎಲ್ಲೂ ನಮ್ಗೆ ಕಾಣಲಿಲ್ಲ. ಆದ್ದರಿಂದ ಈ ಮಾತನ್ನು ಹೇಳಲೇಬೇಕಾಗ್ತಿದೆ. ಮಕ್ಕಳನ್ನು ಇವತ್ತು ಅವ್ರಿಗೆ ಮೊದಲನೇದಾಗಿ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ಅಂದರೆ ಆಲ್ ದ ಬೆಸ್ಟ್. ಪರೀಕ್ಷೆಗೆ ಏನು ಇವತ್ತು ಅವರು ಓದಿದ್ದಾರೆ, ಕಷ್ಟಪಟ್ಟು ಅದು ಒಳ್ಳೆ ರೀತಿಯಲ್ಲಿ ಅವರಿಗೆ ಎಲ್ಲ ಥರದ ಒಂದು ಒಳ್ಳೆ ಮಾರ್ಕ್ಸ್ ಸಿಕ್ಕಿ ಒಂದು ಒಳ್ಳೆ ಭವಿಷ್ಯ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಅದೇ ರೀತಿ ಈಗೇನು ಕರೋನಾ ಸಂದರ್ಭದಿಂದ ಇವತ್ತು ಸರ್ಕಾರ ತಗೊಂಡಂಥ ನಿರ್ಧಾರ ಅದು ಅದಕ್ಕೆ ಏನು ಹೇಳೋಕ್ಕೂ ಆಗಲ್ಲ. ಬಟ್ ಸರ್ಕಾರನೇ ತಗೊಂಡಿರೋದ್ರಿಂದ ಈಗ ನಾವು ಆ ಸರ್ಕಾರದ ಪಾಲನೆ ಮಾಡಲೇ ಕಾನೂನನ್ನ ಪಾಲನೆ ಮಾಡಲೇಬೇಕು. ಅವರು ಭಾಳ ಎಚ್ಚರಿಕೆಯಿಂದ ಅದನ್ನು ಅವರು ಹೋಗಿ ಪರೀಕ್ಷೆ ಬರೆದು ಒಂದು ಒಳ್ಳೆ ಅಂಕಗಳು ತೆಗೀಲಿ ಅಂತೇಳಿ ನಾನು ಹಾರೈಸ್ತೇನೆ ಮತ್ತೊಮ್ಮೆ ಅವ್ರನ್ನ.